ನೋಡಿ ಚೀನಾದಲ್ಲಿ ಕೊರೋನಾ ಹಾವಳಿ ಮಿತಿ ಮೀರಿದೆ ಹಾಗಾಗಿ ಭಾರತ ಕೂಡ ಅಲರ್ಟ್ ಆಗಿದೆ ಕರ್ನಾಟಕದಲ್ಲಿ ಕೊರೋನಾ ರೆಡ್ ಅಲಾರಂ ಬಾರಿಸಿದ್ದು ಸದ್ಯ ರಾಜ್ಯ ಸರ್ಕಾರದಿಂದ ಕೆಲವೊಂದಿಷ್ಟು ಹೊಸ ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಕೋವಿಡ್ ಟೆಸ್ಟಿಂಗ್ ಅನ್ನು ಹೆಚ್ಚಿಸುವಂತಹ ಈ ಒಂದು ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಲಾಗಿದೆ ಸೊ ರಾಜ್ಯ ಸರ್ಕಾರ ಕೂಡ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ ಸೊ ಅದನ್ನು ಸ್ಟ್ರಿಕ್ಟ್ ಆಗಿ ಪಾಲಿಸಲೇಬೇಕು ಅನ್ನೋ ಒಂದು ವಿಚಾರಗಳನ್ನು ಕೂಡ ಹೇಳ್ತಾ ಹೋಗುತ್ತೆ ಸೊ ಹಾಗಾದ್ರೆ ಯಾವ್ಯಾವ ರೀತಿ ಹೊಸ ಮಾರ್ಗಸೂಚಿಗಳಿದೆ ಸೊ ಏನೇನೆಲ್ಲ ಹೇಳಿದೆ ಹಾಗಾದ್ರೆ ರಾಜ್ಯ ಸರ್ಕಾರ ಬನ್ನಿ ಅದನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ ಈ ಕೊರೋನಾ ಹೊಸ ಮಾರ್ಗಸೂಚಿಯಲ್ಲಿ ಏನಿದೆಯಪ್ಪ ಅಂದ್ರೆ ನಂಬರ್ ಒನ್ ಬಸ್ ಥಿಯೇಟರ್ ಮಾಲ್ ಮೆಟ್ರೋ ಪಬ್ ಬಾರ್ಗಳಲ್ಲಿ ಮಾಸ್ಕ್ ಅಗತ್ಯ ಯಾಕಂದ್ರೆ ಜನನಿ ಬಿಡ ಪ್ರದೇಶಗಳು ಸೊ ಈ ಸಾರಿಗೆ ವ್ಯವಸ್ಥೆಯಲ್ಲಾಗಿರ್ಲಿ ಥಿಯೇಟರ್ ಗಳಲ್ಲಾಗಿರ್ಲಿ ಮಾಲ್ ಮೆಟ್ರೋದಲ್ಲಿ ಪಬ್ ಬಾರ್ಗಳಲ್ಲಿ ಕಂಪಲ್ಸರಿ ಎಲ್ಲರೂ ಕೂಡ ಮಾಸ್ಕ್ ಅನ್ನ ಧರಿಸೋದು ಅಗತ್ಯ ಇದು ಕೊರೋನಾದ ಹೊಸ ಮಾರ್ಗಸೂಚಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರೋದು ಇನ್ನು ನಂಬರ್ ಗುಂಪು ಗುಂಪುಗೂಡಿಕೆಯನ್ನು ವಿಶೇಷವಾಗಿ ಒಳಾಂಗಣದಲ್ಲಿ ಕಟ್ಟುನಿಟ್ಟಾಗಿ ತಡಿಬೇಕು ಸೊ ಈ ಒಳಾಂಗಣದಲ್ಲಿ ಈಗ ಮದುವೆ ಎಲ್ಲೋ ಮದುವೆ ಮಾಡ್ತಾರೆ ಅಥವಾ ಎಲ್ಲೋ ಒಂದು ಫಂಕ್ಷನ್ ಮಾಡ್ತಾರೆ ಸೊ ಒಳಗಡೆ ಸರಿಯಾಗಿ ಗಾಳಿ ಬೆಳಕಿನ ವ್ಯವಸ್ಥೆ ಇರೋದಿಲ್ವಲ್ಲ ಅಂತಹ ಜಾಗದಲ್ಲಿ ಸೊ ಕೆಲವೊಂದಿಷ್ಟು ಜನ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿ ಇಷ್ಟು ಜನ ಅಂತ ಮಾತ್ರ ಸೇರಬೇಕು ಅನ್ನೋ ಒಂದು ವಿಚಾರ ಸುಮ್ ಸುಮ್ಮನೆ ಗುಂಪುಗೂಡೋದು ಬೇಡ ಸೊ ಒಳಾಂಗಣದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಕಟ್ಟುನಿಟ್ಟಾಗಿ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಜೊತೆಗೆ ಇನ್ ಕೇಸ್ ಮಾಡಲೇಬೇಕಾಗಿರುವಂತಹ ಕಾರ್ಯಕ್ರಮ ಇದ್ರೂ ಕೂಡ ಕಂಪಲ್ಸರಿ ಮಾಸ್ಕ್ನ ಹಾಕಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಸಾಧ್ಯ ಆದಷ್ಟು ಒಳಾಂಗಣ ಬದಲು ಹೊರಾಂಗಣದಲ್ಲಿ ಕಾರ್ಯಕ್ರಮಗಳನ್ನ ನಡೆಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಹಗಲು ಹೊತ್ತಿನಲ್ಲಿ ಕಾರ್ಯಕ್ರಮ ನಡೆಸಿದ್ರೆ ಉತ್ತಮ ಅಂತ ಹೇಳಿ ಯಾಕಂದ್ರೆ ಬೆಳಕಿನ ಜಾವದಲ್ಲಿ ಮಾಡಿದ್ರೆ ಸೊ ಗಾಳಿ ಬೆಳಕು ಚೆನ್ನಾಗಿರುತ್ತೆ ಸೊ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಬಹುದು ಹಾಗಾಗಿ ಹೊರಾಂಗಣ ಸಾರ್ವಜನಿಕ ಕಾರ್ಯಕ್ರಮ ನಡೆಸಿ ಅದರಲ್ಲೂ ಹಗಲು ಹೊತ್ತಿನಲ್ಲಿ ನಡೆಸಿ ಅನ್ನೋ ಒಂದು ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ ಇದು ಕೊರೋನಾದ ಹೊಸ ಮಾರ್ಗಸೂಚಿ ಜೊತೆಗೆ ಈ ರೋಗ ಲಕ್ಷಣಕ್ಕೆ ಟೆಸ್ಟಿಂಗ್ ಕೂಡ ಕಡ್ಡಾಯವಾಗಿ ಮಾಡಿದ್ದಾರೆ ಸೊ ಆ ವಿಚಾರದಲ್ಲಿ ಏನು ಹೇಳಿದ್ದಾರೆ ಹಾಗಾದ್ರೆ ನಂಬರ್ ಒನ್ ಕೋವಿಡ್ ಟೆಸ್ಟಿಂಗ್ ಹೆಚ್ಚಿಸುವ ನಿಟ್ಟಿನಲ್ಲಿ ಕ್ರಮ ಎಷ್ಟು ದಿನ ಕೋವಿಡ್ ಇಲ್ಲ ಅಂತ ಹೇಳಿ ಸೊ ಟೆಸ್ಟಿಂಗ್ ಕೂಡ ಕಡಿಮೆ ಇತ್ತು ಸೊ ಮೇಲೆ ಟೆಸ್ಟಿಂಗ್ ಅನ್ನು ಕೂಡ ಜಾಸ್ತಿ ಮಾಡಬೇಕು ಸೊ ಹೊರಗಡೆಯಿಂದ ಬರುವಂತವರು ಅಥವಾ ವಿದೇಶಗಳಿಂದ ಪ್ರಯಾಣ ಮಾಡ್ಕೊಂಡು ಬಂದಿರೋರಲ್ಲಿ ಪ್ರಮುಖವಾಗಿ ಹೆಚ್ಚಿಗೆ ಟೆಸ್ಟಿಂಗ್ ಅನ್ನು ನಡೆಸಬೇಕು ಅಂತ ಜೊತೆಗೆ ಯಾರಾದರೂ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅಥವಾ ಕೋವಿಡ್ ಸಿಂಪ್ಟಮ್ಸ್ ಏನಾದರೂ ಇದ್ರೆ ಅವರಿಗೆ ಪರೀಕ್ಷೆ ಕಡ್ಡಾಯ ಮಾಡಬೇಕು ಕಂಪಲ್ಸರಿ ಅವರಿಗೆ ಟೆಸ್ಟ್ ಮಾಡಿಸಲೇಬೇಕು ಅಂತ ಕೋವಿಡ್ ಸೋಂಕಿತರ ಸಂಪರ್ಕದವರಿಗೂ ಕೂಡ ಟೆಸ್ಟ್ ಅನ್ನ ಮಾಡಬೇಕಾಗಿರೋದು ಕಡ್ಡಾಯ ಆಗಿದೆ ಇನ್ನು ಏರ್ಪೋರ್ಟ್ನಲ್ಲಿ ರ್ಯಾಂಡಮ್ ಆಗಿ ಕೋವಿಡ್ ಟೆಸ್ಟ್ ಅನ್ನು ಮಾಡಲೇಬೇಕಾಗಿರುವಂತಹ ಅನಿವಾರ್ಯ ಯಾಕಂದ್ರೆ ಬಂದರೆ ಸೊ ವಿದೇಶಗಳಿಂದ ಬರುವಂತಹವರಲ್ಲೇ ಕೊರೋನಾ ಬರೋದು ಸೊ ಹಾಗಾಗಿ ಅವರಿಗೆ ಟೆಸ್ಟಿಂಗ್ ಅನ್ನು ಜಾಸ್ತಿ ಮಾಡಬೇಕು ಅಂತ ಇನ್ನು ಪಾಸಿಟಿವ್ ಬಂದವರಿಗೆ ಜಿನೋಮ್ ಸೀಕ್ವೆನ್ಸ್ ಲ್ಯಾಬ್ಗೆ ರವಾನೆ ಮಾಡೋದು ಸೊ ಏನಾದರೂ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಅವ್ರಿಗೆ ಕಾಣಿಸ್ಕೊಂಡಿರೋದು ರೂಪಾಂತರಿ ತಳಿ ಹಾಗಾದ್ರೆ ಸೊ ಆ ವಿಚಾರದಲ್ಲೂ ಕೂಡ ಒಂದು ಕನ್ಫರ್ಮೇಶನ್ ಬೇಕಲ್ಲ ಹಂಗಾಗಿ ಜಿನೋಮಿಕ್ ಸೀಕ್ವೆನ್ಸ್ ಲ್ಯಾಬ್ಗೆ ಅದನ್ನು ಟೆಸ್ಟ್ ಅನ್ನ ಕಳಿಸಬೇಕಾಗತ್ತೆ ಪಾಸಿಟಿವ್ ಬಂದವರಿಗೆ ಜೊತೆಗೆ ಬೂಸ್ಟರ್ ಡೋಸ್ಗೆ ಈಗ ನಮ್ಮಲ್ಲಿ ಆಗಿರೋದು ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬೂಸ್ಟರ್ ಡೋಸ್ ಎರಡು ವ್ಯಾಕ್ಸಿನ್ ಅನ್ನ ಈಗಾಗಲೇ ಎರಡು ಡೋಸ್ ಅನ್ನ ತಗೊಂಡ್ಬಿಟ್ಟಿದ್ದಾರೆ ಬಟ್ ಬೂಸ್ಟರ್ ಡೋಸ್ ಅನ್ನ ಕೆಲವೊಂದಿಷ್ಟು ಜನ ತೆಗೆದುಕೊಂಡಿಲ್ಲ ಇನ್ನ ಸೊ ಪರ್ಟಿಕ್ಯುಲರ್ ಆಗಿ ಎಂಬತ್ತು ಪರ್ಸೆಂಟ್ ಶೇಕಡ ಕೊಡಬೇಕಂತೆ ಸೊ ಅದಕ್ಕೆ ಜಾಸ್ತಿ ವೇಗ ಕೊಡೋದು ಜೊತೆಗೆ ಶೇಕಡ ಐವತ್ತರಷ್ಟು ಬೂಸ್ಟರ್ ಡೋಸ್ ನೀಡುವಂತೆ ಟಾರ್ಗೆಟ್ ಈಗಾಗಲೇ ಈ ಡಿಸೆಂಬರ್ ಎಂಡಿಂಗ್ ಅಲ್ಲಿ ಇದೀವಿ ನಾವು ಜನವರಿ ಮಂತ್ ಎಂಡ್ ಒಳಗಡೆ ಶೇಕಡ ಐವತ್ತರಷ್ಟು ಬೂಸ್ಟರ್ ಡೋಸ್ ಅನ್ನ ನೀಡಬೇಕು ಅನ್ನೋದು ಟಾರ್ಗೆಟ್ ಅಂದ್ರೆ ಒಂದು ನಲವತ್ತು ದಿನದ ಒಳಗಡೆಗೆ ಈಗಿರುವಂತಹ ಶೇಕಡ ಐವತ್ತ ಏರ್ಸೋದು ಇಪ್ಪತ್ತು ಪರ್ಸೆಂಟ್ ಇದೆ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡೋದು ಒಂದು ತಿಂಗಳ ಒಳಗಡೆ ಅನ್ನೋ ಒಂದು ಟಾರ್ಗೆಟ್ ಇದೆ ಇನ್ನು ಆಸ್ಪತ್ರೆಗಳಲ್ಲಿ ಏನು ಡಿಸಿಷನ್ ತೆಗೆದುಕೊಳ್ಬೇಕು ಅಂತ ನೋಡ್ತಾ ಹೋಗ್ಬಿಡೋಣ ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲೂ ಕೂಡ ಪ್ರತ್ಯೇಕವಾಗಿ ಐಸೋಲೇಷನ್ ಬೆಡ್ ವ್ಯವಸ್ಥೆಯನ್ನ ಮಾಡೋದು ಕಳೆದ ಬಾರಿ ಬೆಡ್ ಸಿಕ್ಕಿಲ್ಲ ಆಕ್ಸಿಜನ್ ಸಿಕ್ಕಿಲ್ಲ ಅಂತ ಒದ್ದಾಡಿದ್ದಾಯಿತು ಬಟ್ ಈ ಬಾರಿ ಆ ತರ ಸಿಚುವೇಷನ್ ಬರೋದಿಲ್ಲ ಬರೋದು ಬೇಡ ಬಟ್ ಆದರೂ ಕೂಡ ಪ್ರಿಕಾಷನರಿ ಮೆಷರ್ಸ್ ಅಂತ ಹೇಳಿ ಪ್ರತ್ಯೇಕವಾಗಿ ಐಸೋಲೇಷನ್ ಬೆಡ್ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದು ಜೊತೆಗೆ ಕೋವಿಡ್ ಹೆಚ್ಚಾದ್ರೆ ಒಂದು ವೇಳೆ ಸರ್ಕಾರಿ ಹಾಗೆ ಖಾಸಗಿ ಆಸ್ಪತ್ರೆಗಳು ಎಲ್ಲದಕ್ಕೂ ಕೂಡ ರೆಡಿ ಇರಬೇಕು ಅನ್ನೋ ಒಂದು ಸೂಚನೆಯನ್ನ ಕೂಡ ಆಸ್ಪತ್ರೆಗಳಿಗೆ ಈಗ ಸರ್ಕಾರದಿಂದ ಹೋಗಿರುವಂತಹ ಗೈಡ್ಲೈನ್ಸ್ ಇದು ಜೊತೆಗೆ ಈ ವೈದ್ಯಕೀಯ ಸೌಲಭ್ಯಗಳ ಶೇಖರಣೆ ಆಕ್ಸಿಜನ್ ಮೆಡಿಸಿನ್ ಲಾಸ್ಟ್ ಟೈಮ್ ಆಕ್ಸಿಜನ್ ಕೂಡ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹಾಗಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಮಿನಿಮಮ್ ಏನ್ ಸೌಲಭ್ಯ ಇರಬೇಕು ಅದೆಲ್ಲವನ್ನ ಕೂಡ ಮಾಡಿಟ್ಕೊಳ್ಳಿ ಅಂತ ಹೇಳಿದ್ದಾರೆ ಜೊತೆಗೆ ಆಸ್ಪತ್ರೆಯಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಮಾಸ್ಕ್ನ ಧರಿಸಲೇಬೇಕು ಯಾಕಂದ್ರೆ ಆಸ್ಪತ್ರೆಗೆ ಹುಷಾರಿಲ್ಲ ಅಂತ ಹೋದವರು ಕೊರೋನಾ ಹೊತ್ಕೊಂಡು ಬರ್ತಾರೆ ಅನ್ನೋ ಒಂದು ಇದು ಕೂಡ ಇತ್ತು ಕಳೆದ ಬಾರಿ ಹಾಗಾಗಿ ನೀವೆಲ್ಲೇ ಹೋದರು ಪ್ರಮುಖವಾಗಿ ಆಸ್ಪತ್ರೆಗೆ ಹೋದವರು ಮಾಸ್ಕ್ ಅನ್ನ ಕಂಪಲ್ಸರಿ ಹಾಕಿ ವೈದ್ಯಕೀಯ ಸೇವೆ ಮಾಡುವವರು ಕೂಡ ಬೂಸ್ಟರ್ ಡೋಸ್ ಅನ್ನ ಅಂತ ಹೇಳಿ ಯಾಕಂದ್ರೆ ಎಷ್ಟೊಂದು ಜನ ಡಾಕ್ಟರ್ಸ್ ಅಥವಾ ಇನ್ನು ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಪ್ರಮುಖವಾಗಿ ಬೂಸ್ಟರ್ ಡೋಸ್ ಅನ್ನ ತೆಗೆದುಕೊಂಡಿರೋದಿಲ್ಲ ಸೊ ಅಲ್ಲಿ ಕೆಲಸ ಮಾಡೋರೆಲ್ಲರೂ ಕೂಡ ಕಂಪಲ್ಸರಿ ಬೂಸ್ಟರ್ ಡೋಸ್ ಅನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ರೂಲ್ಸ್ ಅನ್ನ ಕೂಡ ಇದೀಗ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ ಇನ್ನು ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಈ ಬೆನ್ನಲ್ಲೇ ಚೀನಾದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಹಾಗಾಗಿ ಈ ರಕ್ಕಸ ಕೊರೋನಾದ ಆತಂಕ ರಾಜ್ಯದಲ್ಲೂ ದೇಶದಲ್ಲೂ ಸಹಜವಾಗಿಯೇ ಜಾಸ್ತಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಹೇಗಿರಬೇಕು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಕೊರೋನಾ ಸೋಂಕು ತಡೆಗಿರುವಂತಹ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಖ್ಯಾತ ತಜ್ಞ ವೈದ್ಯರು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಪಾಲಕ್ ಅಲೆಗಳಲ್ಲೂ ಯಾವುದು ಪ್ರೊಟೆಕ್ಟ್ ಮಾಡದೇರೂ ಮಾಸ್ಕ್ ಪ್ರೊಟೆಕ್ಟ್ ಮಾಡಿದೆ ಸೊ ಇವಾಗ ಮತ್ತೆ ನಾವು ವಾಪಸ್ಸು ಮಾಸ್ಕ್ ಧರಿಸೋದಕ್ಕೆ ಶುರು ಮಾಡಬೇಕು ಖಂಡಿತ ಹೆದರ್ಕೊಳ್ಳೋದು ಬೇಡ ಆರ್ಥಿಕವಾಗಿ ವ್ಯಸ್ತಗಸ್ತಗೊಳ್ಳೋದು ಬೇಡ ಇಲ್ಲದೆ ಇರೋ ಹೆದರಿಕೆ ಮಾಡ್ಕೊಳ್ಳೋದು ಬೇಡ ನಾನು ಹೇಳೋದು ನೀವು ಖಂಡಿತ ಮನೆಯಿಂದ ಹೊರಗೋಗ್ಬೇಕಾರೆ ಮಾಸ್ಕ್ ಇನ್ನೊಂದು ಟೂ ತ್ರೀ ಮಂತ್ಸ್ ಎಲ್ಲರೂ ಕೋಆಪ್ರೇಟ್ ಮಾಡಬೇಕಾಗತ್ತೆ ಮಾಸ್ಕ್ ಹಾಕೊಳ್ಳಿ ನಮಗೆ ಇದು ಬರೋದು ಮತ್ತೆ ಬೇಡ ನಮಗೆ ಸಾಕಷ್ಟು ಇಮ್ಯುನಿಟಿ ಇದೆ ಆದರೆ ಇಮ್ಯುನಿಟಿ ವ್ಯಾಕ್ಸಿನ್ ರಿಲೇಟೆಡ್ ಆಗಿರಲಿ ಅಥವಾ ಸತಿ ಕೋವಿಡ್ ಬಂದು ಅದರಿಂದ ಬರುವಂತ ಆಕ್ಟಿವ್ ಇಮ್ಯುನಿಟಿ ಇರಲಿ ಆಕ್ಟಿವ್ ಆರ್ ಪ್ಯಾಸಿವ್ ಇಮ್ಯುನಿಟಿ ಕಾಲಕ್ರಮೇಣದಲ್ಲಿ ಕುಂದ್ಕೊಂಡು ಹೋಗುತ್ತೆ ಸೊ ಯಾರು ಒಂದು ಹಾಕೊಂಡಿದ್ದೀರಾ ಎರಡನೇ ಹಾಕಿಲ್ಲ ಮೂರನೇ ಪ್ರಿಕಾಷನ್ ತಗೊಂಡಿಲ್ಲ ಅಂತವರು ಬೇಗ ತಗೊಳ್ಳೋದು ಒಳ್ಳೇದು ಹೆಲ್ತ್ ಮಿನಿಸ್ಟ್ರಾದ ಶ್ರೀಯುತ ಸುಧಾಕರ್ ಅವರು ಹೇಳಿರೋ ತರ ಪ್ರತಿ ಬುದ್ಧಿವಂತಿಕೆ ಉಪಯೋಗಿಸಿ ಡಿಫ್ರೆನ್ಶಿಯೇಟ್ ಮಾಡೋದು ಬೇಕಾಗಿಲ್ಲ ಒಂದು ಸ್ವಾಬ್ ಮಾಡಿಸಿ ಯಾರೂ ಆತಂಕಕ್ಕೆ ಒಳಗಾಗಬೇಡಿ ಬಟ್ ಅಟ್ ದ ಸೇಮ್ ಟೈಮ್ ಫಾಲೋ ದ ಬೇಸಿಕ್ ಥಿಂಗ್ಸ್ ಯಾರಿಗಾದ್ರು ನೆಗಡಿ ಕೆಮ್ಮು ಜ್ವರ ಏನಿದ್ರೆ ಅವರು ಆದಷ್ಟು ಐಸೋಲೇಟ್ ಆಗಿರೋದು ಒಳ್ಳೆಯದು ಸೊ ಕಣ್ಣುರಿ ಇರ್ಬೋದು ಮೈ ಕೈ ನೋವು ಇರುತ್ತೆ ಜಾಯಿಂಟ್ಸ್ ಪೈನ್ ಇರುತ್ತೆ ಇವೆಲ್ಲ ಎನಿ ವೈರಸ್ ಇನ್ಫೆಕ್ಷನ್ನ ಸಹಜ ಕ್ಯಾರೆಕ್ಟ್ ಸಿಂಪ್ಟಮ್ಸು ಸೊ ಹಾಗಾಗಿ ಇಲ್ಲೂ ಅದೇ ಇದೆ ಅಂತ ಎಲ್ಲರೂ ಹೇಳೋದು ಒಮಿಕ್ರಾನಲ್ಲಿ ಏನಪ್ಪ ಅಂತಂದರೆ ಸಿಮ್ಟಮ್ಯಾಟಿಕಲ್ ಯಾರೂ ಲಂಗ್ಗೆ ಎಫೆಕ್ಟ್ ಆಗಿರಲಿಲ್ಲ ಲಂಗ್ ಎಲ್ಲ ತೊಂದರೆ ಆಗಿರಲಿಲ್ಲ ವ್ಯಾಕ್ಸಿನೇಷನ್ ತೊಗೊಂಡಿರೋದ್ರಿಂದ ಒಂದು ಇನ್ನೊಂದು ಕಡೆಗೆ ಜನಕ್ಕೆ ಆಲ್ರೆಡಿ ಬಂದು ಹೋಗಿರೋದ್ರಿಂದ ಹರ್ಡ್ ಇಮ್ಯುನಿಟಿ ಭಾಳ ಸಾಕಷ್ಟಿದೆ ಇದೊಂದು ಅಷ್ಟೊಂದು ರ್ಯಾಂಪೆಟ್ ಆಗಿ ಸ್ಪ್ರೆಡ್ ಆಗೋದಕ್ಕೆ ಆಗೋದೂ ಇಲ್ಲ ಟೆಸ್ಟಿಂಗ್ನ ಸ್ವಲ್ಪ ಜಾಸ್ತಿ ಮಾಡಿ ಜೀನ್ಸ್ ಈಕ್ವೋ ಸೀಕ್ವೆನ್ಸಿಂಗ್ನ ಸ್ವಲ್ಪ ಜಾಸ್ತಿ ಮಾಡೋಣ ಆ ಇದರಿಂದ ನಮಗೆ ಒಂದು ಸಮಗ್ರ ಪಿಚ್ಚರ್ ಇರುತ್ತೆ ಅಂತ ಪ್ರಿಪೇರ್ಡ್ನೆಸ್ ಲೆವೆಲಲ್ಲಿ ಸರ್ಕಾರದ್ದು ಇದು ಮುನ್ನೆಚ್ಚರಿಕಾ ಕ್ರಮವಾಗಿ ಇನಿಷಿಯೇಟಿವ್ಸ್ ಅಂತ ಹೇಳ್ತೀನಿ ತಿರ್ಗಾ ಗಾಬರಿ ಆಗಿ ಮನೆಯಲ್ಲಿ ಐಸೋಲೇಟ್ ಆಗೋ ಅಂತ ಅವಶ್ಯಕತೆ ಇಲ್ಲ ಬಟ್ ಜನಸಂದಣಿ ಇರೋ ಜಾಗಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಮಾಸ್ಕ್ ಹಾಕೊಳ್ಳಿ ಕೈ ತೊಳ್ಕೊಳ್ಳಿ ಕೊರೋನಾ ಇನ್ನೂ ನಮ್ಮನ್ನ ಬಿಟ್ಟು ಹೋಗಿಲ್ಲ ಕೊರೋನಾ ನಮ್ಮ ನಿಮ್ಮ ಮಧ್ಯೆ ಇದೆ ಇನ್ನೂ ಸಾಕಷ್ಟು ವರ್ಷಗಳು ಕೂಡ ಇರುತ್ತೆ ಏನಂದರೆ ಕೇಸ್ಗಳು ಕಮ್ಮಿಯಾಗಿತ್ತು ಡಿಟೆಕ್ಷನ್ ರೇಟ್ ಕೂಡ ಕಮ್ಮಿ ಆಗಿತ್ತು ಈಗ ಒಂದು ಬೇರೆ ಒಂದು ಉಪತಳಿ ಏನಿದೆ ಈ ಓಮಿಕ್ರಾನ್ನ ಉಪತಳಿ ಈಗ ಅಲ್ಲಿ ಚೀನಾದಲ್ಲಿ ಜಾಸ್ತಿ ಆಗಿದೆ ಇದನ್ನು ಬಿ ಎಫ್ ಡಾಟ್ ಸೆವೆನ್ ಅಂತ ಕರೆಯಲಾಗಿದೆ ನಮ್ಮ ದೇಶದಲ್ಲಿ ಅಷ್ಟು ಸಿವಿಯರ್ ಆಗೋದಿಲ್ಲ ಅಂತಲೇ ಈಗ ಎಲ್ಲ ಕಡೆ ಕೂಡ ಹೇಳಲಾಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಒಂದು ಈಗ ಮ್ಯೂಟೇಷನ್ಸ್ ಆಗ್ತಾ ಈ ವೈರಸ್ ಕ್ಷೀಣಿಸ್ತಾ ಹೋಗುತ್ತೆ ಸೊ ಅದರ ಶಕ್ತಿ ಗುಂತಾ ಹೋಗುತ್ತೆ ಸೊ ನಮ್ಮ ಭಾರತಕ್ಕೆ ಬರೋ ಅಷ್ಟೊತ್ತಿಗೆ ಅದರ ಶಕ್ತಿ ತೀರ ಕಮ್ಮಿಯಾಗಿ ಸೊ ಸ್ಪ್ರೆಡ್ ಆಗೋದು ಹಾಗೂ ಸಿವಿಯರಿಟಿ ಕೂಡ ತುಂಬ ಕಮ್ಮಿಯಾಗಿ ಉಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ನಮ್ಮ ಭಾರತದಲ್ಲಿ ಈಗ ಆಕ್ಸ್ಫರ್ಡ್ನ ಈ ಕೋವಿಶೀಲ್ಡ್ ವ್ಯಾಕ್ಸಿನ್ ಹಾಗೆ ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಎರಡೂ ಕೂಡ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಪಾಪ್ಯುಲೇಷನ್ಗೆ ಈಗಾಗಲೇ ಕೊಟ್ಟಾಗಿದೆ ಸೊ ಇನ್ನು ಚೀನಾದಲ್ಲಿ ಈಗಾಗಲೇ ಕೊರೋನಾ ಹಾವಳಿ ಮಿತಿ ಮೀರಿರೋದ್ರಿಂದ ರಾಜ್ಯದಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಈ ವಿಚಾರದಲ್ಲಿ ಸ್ಕೂಲ್ ವಿಚಾರದಲ್ಲಿ ಏನಪ್ಪ ಡಿಸಿಷನ್ ಹಾಕಿದ್ರೆ ಅಂತ ನೋಡೋದಾದ್ರೆ ಖಾಸಗಿ ಶಾಲೆಗಳಲ್ಲಿ ಕಂಪಲ್ಸರಿ ಮಾಸ್ಕ್ ಹಾಕಬೇಕು ಅನ್ನೋ ಜಾರಿಗೆ ತಂದಿದ್ದಾರೆ ಖಾಸಗಿ ಶಾಲೆ ಆಡಳಿತ ಮಂಡಳಿಗಳ ಜತೆ ರೂಪ್ಸಾ ಅಧ್ಯಕ್ಷ ಸಭೆ ನಡೆಸಿದ್ದಾರೆ ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಸಭೆಯಲ್ಲಿ ಮತ್ತೆ ಮಾಸ್ಕ್ ಹಾಕಬೇಕು ಸಾಮಾಜಿಕ ಅಂತರ ಪಾಲನೆ ಮಾಡಬೇಕು ಅವಶ್ಯಕತೆ ಇದ್ರೆ ಆನ್ಲೈನ್ ಕ್ಲಾಸ್ ತರಗತಿ ನಡೆಸುವ ಬಗ್ಗೆ ಕೂಡ ಚರ್ಚೆ ನಡೆಸಲಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾದೇಶ್ ರೂಪ್ಸಾ ಅಧ್ಯಕ್ಷರನ್ನು ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ರೂಪ್ಸಾ ಅಧ್ಯಕ್ಷರು ಬರೀ ನೋಡೋಣ ಕೊರೊನಾ ಸಂಖ್ಯೆಗಳ ಏರಿಕೆ ಈಗ ಮತ್ತೆ ಆತಂಕವನ್ನ ಉಂಟು ಮಾಡಿದೆ ಕರ್ನಾಟಕದಲ್ಲಿ ಶಾಲೆಗಳಿಗೆ ಮಕ್ಕಳನ್ನ ಕಳುಹಿಸಬೇಕಾ ಬೇಡವಾ ಅನ್ನೋ ತರದ ಆತಂಕ ಪೋಷಕರಲ್ಲಿ ಮನೆ ಮಾಡಿರುವಂತದ್ದು ಈಗಾಗಲೇ ಖಾಸಗಿ ಸಂಸ್ಥೆಗಳು ಕೂಡ ಮಕ್ಕಳನ್ನ ಜಾಗೃ ಜಾಗ್ರತೆಯಿಂದ ನೋಡಿಕೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರ ಏನು ನಿಯಮಗಳನ್ನು ಜಾರಿ ಮಾಡೋದಕ್ಕೆ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದೆ ಆ ಸಭೆಗಳಿಗೂ ಮೊದಲೇ ಸರ್ಕಾರದ ತೀರ್ಮಾನಕ್ಕೂ ಮೊದಲೇ ಖಾಸಗಿ ಶಾಲೆಗಳು ಕೋವಿಡ್ ನಿಯಮಗಳನ್ನ ತರೋದಕ್ಕೆ ಈಗ ಪ್ಲಾನ್ ಮಾಡಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರುಪ್ಸಾದ ರಾಜ್ಯಾಧ್ಯಕ್ಷರಿದ್ದಾರೆ ಅವರನ್ನು ಮಾತನಾಡಿಸ್ತೀನಿ ಕೋವಿಡ್ನ ನ ಸಂಖ್ಯೆ ಜಾಸ್ತಿ ಆಗ್ತಿದೆ ಚೀನಾದಲ್ಲಿ ಅದರ ಆತಂಕ ಈಗ ಭಾರತದಲ್ಲೂ ಕೂಡ ಇದೆ ಈಗ ಕರ್ನಾಟಕದಲ್ಲಿ ಶಾಲೆಗಳಲ್ಲಿ ಯಾವ ತೀರ್ಮಾನವನ್ನು ಮಾಡೋದಕ್ಕೆ ಯಾವ ಮಾಡೋದಕ್ಕೆ ನಿಯಮಗಳನ್ನು ತರೋದಕ್ಕೆ ನೀವು ಚಿಂತನೆ ಮಾಡಿದಿರಿ ಕಳೆದ ಎರಡು ದಿವಸದಿಂದ ಈ ಆತಂಕ ಜಾಸ್ತಿ ಆಗ್ತಾ ಇದೆ ವಿಶ್ವದಾದ್ಯಂತ ಕೋವಿಡ್ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಸೊ ಶಾಲೆಗಳಲ್ಲೂ ಕೂಡ ಪೋಷಕರು ನಮಗೆ ಫೋನ್ಗಳನ್ನ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಕೂಡ ಈ ನಿಟ್ಟಿನಲ್ಲಿ ಚಿಂತನೆಯನ್ನ ನೀವು ಮಾಡಬೇಕು ಸೊ ಈ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ಜರುಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪೋಷಕರು ಕೂಡ ಸಾಕಷ್ಟು ಜನ ಫೋನ್ ಶಾಲೆಗಳಿಗೆ ಮಾಡ್ತಾ ಇದ್ದಾರೆ ಸೊ ಕಳೆದ ಏನು ಕಹಿ ನೆನಪಿತ್ತಲ್ಲ ಅದು ಮತ್ತೆ ಮರು ಕಳಿಸೋದು ಬೇಡ ನಾವು ಕೂಡ ಜವಾಬ್ದಾರಿಯನ್ನು ತಗೊಳ್ಳೋಣ ಸೊ ನಾವು ಶಾಲೆಗಳಲ್ಲಿ ಡಿಸ್ಟೆನ್ಸ್ ಅನ್ನು ಮೈಂಟೈನ್ ಮಾಡುವಂತದ್ದು ಮತ್ತೆ ಮಾಸ್ಕ್ ಅನ್ನು ಹಾಕುವಂತದ್ದು ಆಮೇಲೆ ಕೋವಿಡ್ ಏನ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಬಗ್ಗೆ ಅದ್ರ ಬಗ್ಗೆ ನಾವು ಚೆಕ್ ಮಾಡುವಂಥದ್ದು ವ್ಯಾಕ್ಸಿನ್ ವಿಚಾರದಲ್ಲಿ ಕೂಡ ನಾವು ತಗೊಳ್ಳುವಂಥದ್ದು ತಗೊಳ್ಳುವಂತದ್ದು ಮಾಡಿ ತೀರ್ಮಾನ ಮಾಡುವಂತದ್ದು ಅಥವಾ ನಾವು ನಿಯಮಗಳನ್ನ ತಂದೆ ತರ್ತೀವಿ ಏನು ಕೋವಿಡ್ ನಿಯಮಗಳಿದೆ ಅದು ಜಾರಿ ಆಗುತ್ತೆ ಅನ್ನೋ ತರದ್ದ ಹೆಂಗಿರುತ್ತೆ ಇಲ್ಲಿ ಪೋಷಕರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸೊ ಪೋಷಕರು ಮತ್ತು ಮಕ್ಕಳುಗಳು ಸೊ ಪೋಷಕರ ಅನಿಸಿಕೆ ಮತ್ತು ಅವರ ಭಾವನೆಗಳಿಗೆ ನಾವು ಬೆಲೆ ಕೊಡಬೇಕಾಗುತ್ತೆ ಸೊ ಇಲ್ಲಿ ಸರ್ಕಾರ ನಿರ್ಣಯವನ್ನು ಕಾತ್ಕೊತ ಕೂ ಕೂರೋದ್ಕಿಂತ ಮುಂಜಾಗ್ರತಾ ಕ್ರಮ ತಗೊಳ್ಳೋದ್ರಿಂದ ತಪ್ಪು ಅಂತನೇನಲ್ಲ ಅದು ಮುಂಜಾಗ್ರತಾ ಕ್ರಮ ಅಂದರೆ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಟ್ಟು ಮಾಸ್ಕನ್ನು ಹಾಕಿ ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ತಿಳುವಳಿಕೆಯನ್ನು ತಿಳಿಸ್ಬಿಟ್ಟು ಪಾಠಗಳನ್ನು ಮಾಡೋದರಿಂದ ಅಂತ ಏನು ದೊಡ್ಡ ಅಪರಾಧ ಅಲ್ಲ ಅಂತ ನಮ್ಮ ಭಾವನೆ ಹಾಗಾಗಿ ನಾವು ಮೊದಲೇ ನಿರ್ಣಯವನ್ನು ತಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ನಗರ ಪ್ರದೇಶಗಳಲ್ಲಿರುವಂಥ ಶಾಲೆಗಳಿಗೆ ಮಾತ್ರ ಈ ನಿಯಮಗಳನ್ನು ಅಳವಡಿಸುವಂಥದ್ದು ಅಥವಾ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೂ ಕೂಡ ಇದು ಜಾರಿ ಮಾಡ್ತೀರಾ ಹೀಗೆ ಮುಂಜಾಗ್ರತಾ ಕ್ರಮ ನಾವು ಮೊದಲು ಇಡೀ ರಾಜ್ಯಕ್ಕೆ ನಾವು ತಗೊಳ್ತೀವಿ ಹಂಗಂತ ಬೆಂಗಳೂರು ಅಥವಾ ಇನ್ನೊಂದು ಕಡೆ ಅಂತ ಅಲ್ಲ ಇದ್ರ ಎಲ್ಲರ ಜವಾಬ್ದಾರಿ ಇದು ನಾವು ನಿರ್ಣಯವನ್ನ ಇಡೀ ರಾಜ್ಯಕ್ಕೆ ಅನ್ವಯಿಸ್ತೀವಿ ಇದು ರುಪ್ಸಾ ರಾಜ್ಯಾಧ್ಯಕ್ಷರು ಹೇಳ್ತಾ ಇರುವಂತಹ ಮಾತುಗಳು ಕ್ಯಾಮರಾ ಪರ್ಸನ್ ರವಿ ಜೊತೆಗೆ ಮಾತು ಪಬ್ಲಿಕ್ ಟಿವಿ ಬೆಂಗಳೂರು ಖಾಸಗಿ ಶಾಲೆಗಳಲ್ಲಿ ಕ್ರಮಗಳ ಬಗ್ಗೆ ಒಂದ್ಕಡೆ ಅಧ್ಯಕ್ಷರು ಯೋಚನೆ ಮಾಡ್ತಾ ಮಾಡ ಕುರಿತು ಮಾಹಿತಿಯನ್ನು ಇದ್ರು ಮತ್ತೊಂದು ಕಡೆ ಪೋಷಕರಲ್ಲೂ ಕೂಡ ಸಹಜವಾಗಿಯೇ ಆತಂಕ ಮನೆ ಮಾಡಿರುವಂತಹದ್ದು ಈ ಬಾರಿ ಕೋಟೆ ಕೊಳ್ಳೆ ಹೊಡೆದು ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕೋದು ಬೇಡ ಅಂತೇಳಿ ಆದಷ್ಟು ಬೇಗ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಿ ಅಂತೇಳಿ ಶಾಲಾ ಆಡಳಿತ ಮಂಡಳಿಗೆ ಪೋಷಕರು ಮನವಿಯನ್ನು ಮಾಡ್ತಾ ಇದ್ದಾರೆ ಮಕ್ಕಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿದ್ದಾರೆ ಹಾಗಾದರೆ ಪೋಷಕರು ಹೇಳಿರೋದು ಏನು ನೋಡ್ತಾ ಹೋಗೋಣ ಶಾಲೆಗಳಲ್ಲಿ ಆದಷ್ಟು ಬೇಗ ಕೊರೋನಾ ನಿಯಮವನ್ನು ಜಾರಿಗೊಳಿಸಿ ಅಂದರೆ ಸೋಷಿಯಲ್ ಡಿಸ್ಟೆನ್ಸು ಮಾಸ್ಕು ಈ ಹಿಂದೆ ಹೇಗಿತ್ತು ಅದೇ ರೀತಿ ಕೊರೋನಾ ಆರ್ಭಟದ ತಡೆಗೆ ಮೊದಲೇ ಮುಂದಾಗಬೇಕು ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡೋದು ಬೇಡ ಅಂಥೇಳಿ ಒಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ ಮಾಸ್ಕ್ ಸೋಷಿಯಲ್ ಡಿಸ್ಟೆನ್ಸು ಸ್ಯಾನಿಟೈಸೇಷನ್ ಏನಿದೆ ಆ ನಿಯಮವನ್ನ ಮತ್ತೆ ಕಡ್ಡಾಯಗೊಳಿಸಿ ಅಂತ ಹೇಳಿ ಮನವಿಯನ್ನ ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಕಾಪಾಡಿಕೊಳ್ಬೇಕಿದೆ ಕಾಪಾಡಿಕೊಳ್ಬೇಕು ಅಂದ್ರೆ ಮತ್ತೊಮ್ಮೆ ಈ ಕೊರೋನಾ ನಿಯಮಗಳನ್ನ ಜಾರಿ ತರಬೇಕಿದೆ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸರ್ಕಾರದ ಆದೇಶಕ್ಕೆ ಕಾಯಿದೆ ಮಕ್ಕಳಿಗೆ ಮಾಸ್ಕ್ ಅನ್ನು ಹಾಕಿ ಕಳಿಸ್ತೇವೆ ಅಂತೇಳಿ ಪೋಷಕರೇ ಮುಂದಾಗ್ತಾ ಇರುವಂತಹದ್ದು ಮುಂಜಾಗೃತ ಕ್ರಮದ ದೃಷ್ಟಿಯಿಂದ ಇನ್ನು ಶಾಲೆಗಳಲ್ಲೂ ಕಟ್ಟುನಿಟ್ಟಾಗಿ ಕೊರೋನಾ ನಿಯಮ ಇರಲಿ ಅಂತೇಳಿ ಶಾಲಾ ಆಡಳಿತ ಮಂಡಳಿಗೆ ಪೋಷಕರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಆದಷ್ಟು ಬೇಗ ಎಲ್ಲ ಕಡೆ ಕೋವಿಡ್ ರೂಲ್ಸ್ಗಳನ್ನ ಮೊದಲೇ ಹೇಗೆ ಫಾಲೋ ಮಾಡಿದ್ವಿ ಅದೇ ಥರ ಎಲ್ಲ ಜನರು ಫಾಲೋ ಮಾಡಬೇಕು ಗೌರ್ಮೆಂಟ್ ಕೂಡ ಆರ್ಡರ್ ಮಾಡಬೇಕು ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಆದಷ್ಟು ನಾವು ಇವಾಗಲೇ ರೂಲ್ಸ್ಗಳನ್ನ ಫಾಲೋ ಮಾಡಿದ್ರೆ ಕೋವಿಡ್ನ ನಾವು ಅವಾಯ್ಡ್ ಮಾಡ್ಬೋದು ಎಸ್ಪೆಷಲಿ ಸ್ಕೂಲ್ಗಳಲ್ಲಿ ಸ್ಯಾನಿಟೈಸ್ ಮಾಡಬೇಕು ಮಾಸ್ಕ್ ಕಂಪಲ್ಸರಿ ಮಾಡಬೇಕು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ ಎಲ್ಲ ಗೌರ್ಮೆಂಟ್ ಮಾಡುತ್ತ ಮಾಡುತ್ತೆ ಮಾಡುತ್ತೆ ಅಂತ ನಾವು ಕಾಯೋದಕ್ಕಿಂತ ನಾವೇ ಆ ಫಾ ರೂಲ್ಸ್ಗಳನ್ನ ಇವಾಗಿಂದೇ ಇವತ್ತಿಂದನೇ ಸ್ಟಾರ್ಟ್ ಮಾಡಿಕೊಂಡ್ರೆ ನಮಗೆ ಒಳ್ಳೇದು ಈ ಕೊರೋನಾಗೆ ರಾಮಭಾಣ ಅಂದ್ರೆ ಅದು ವ್ಯಾಕ್ಸಿನೇಷನ್ ಈ ವ್ಯಾಕ್ಸಿನೇಷನ್ ತೆಗೆದುಕೊಳ್ಬೇಕು ಅಂತೇಳಿ ಸರ್ಕಾರ ಹೇಳ್ತಾ ಇದ್ದರೂ ಕೂಡ ಈಗ ಬೆಂಗಳೂರಿನಲ್ಲಿ ಅದರ ಅಭಾವ ಉಂಟಾಗ್ತಾ ಇದೆ